ನಮ್ಮ ನಾಯಕರಾದಂಥ ಕುಮಾರಣ್ಣವ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಎತ್ತಿದ್ದಾರೆ. ಕುಮಾರಸ್ವಾಮಿ ಈ ಜಿಲ್ಲೆಗೆ ಏನು ಮಾಡಿದ್ದಾರೆ? ಕುಮಾರಸ್ವಾಮಿಯವರು ಈ ಕ್ಷೇತ್ರವನ್ನು ಪ್ರತಿನಿಧಿಸಿ ಬಂದಾಗ, ಈ ಜಿಲ್ಲೆಯನ್ನು ಪ್ರತಿನಿಧಿಸಿದ ಮೇಲೆ ಅವತ್ತಿಂದ ಇವತ್ತಿನವರೆಗೂ ಏನೇನು ಅಭಿವೃದ್ಧಿಗಳಾಗಿದ್ದಾವೆ, ಶಾಶ್ವತವಾದಂಥ ಕೆಲಸ ಏನಾಗಿದೆ, ಜಿಲ್ಲೆ ಯಾವಾಗಾಯಿತು, ಈ ಜಿಲ್ಲೆ ಮಾಡಿದ್ಮೇಲೆ ಈ ಒಂದು ಅಫಿಷಿಯಲ್ ಸೆಟಪ್ ಹೆಂಗಾಯ್ತು, ಇಲ್ಲಿ ಇಲಾಖೆಗಳ ಜೋಡಣೆಗಳು ಹೆಂಗಾದವು, ಈ ಜಿಲ್ಲೆ ಕುಮಾರಣ್ಣವ್ರು ಬರೋಕ್ಕೆ ಮುಂಚೆ ಈ ಜಿಲ್ಲೆ ಯಾವ ರೀತಿ ಇತ್ತು, ನಂತರ ಯಾವ ರೀತಿ ಬದಲಾವಣೆ ಆಯಿತು, ಏನಿಲ್ಲ ಅಭಿವೃದ್ಧಿಗಳಾಗಿದ್ದಾವೆ, ರಸ್ತೆದಿರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಕೈಗಾರಿಕೆ ಸ್ಥಾಪನೆ ಆಗಿದ್ದಂಥದ್ದಿರ್ಬೋದು, ಜಿಲ್ಲಾ ಕೇಂದ್ರ ಆಗಿರೋದಿರ್ಬೋದು, ಹಲವಾರು ಸಂಪರ್ಕ ಸೇತುವೆಗಳು ಆಗಿರೋವಿರ್ಬೋದು, ಹಿಂಗೆ ಅವರು ಶಾಸಕರಾಗಿ, ಸಂಸತ್ ಸದಸ್ಯರಾಗಿ, ಮುಖ್ಯಮಂತ್ರಿಯಾಗಿ, ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಮಾಡಿದ್ದಂಥ ಅಭಿವೃದ್ಧಿ ಕೆಲಸಗಳು ನಮ್ಮ ಹತ್ರ ಪಟ್ಟಿ ಇದೆ. ನೀವು ಸಂಸತ್ ಸದಸ್ಯರಾಗಿ ಮೂರು ಬಾರಿ, ನೀವು ಈ ಜಿಲ್ಲೆಗೆ ನಿಮ್ಮ ಶಾಶ್ವತವಾದಂಥ ಕೊಡುಗೆ ಏನು, ಯಾವ್ಯಾವ ಕ್ಷೇತ್ರಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದೀರಿ, ರಾಮನಗರಕ್ಕೆ ಏನು ಕೊಟ್ಟಿದ್ದೀರಿ, ಚನ್ನಪಟ್ಟಣಕ್ಕೆ ಏನು ಕೊಟ್ಟಿದ್ದೀರಿ, ಮಾಗಡಿಗೆ ಏನು ಕೊಟ್ಟಿದ್ದೀರಿ, ಪಾಪ ಕನಕಪುರಕ್ಕೆ ನಿಮ್ಮ ಪ್ರೀತಿ ಇದೆ ಮಾಡ್ಕೊಂಡಿದ್ದೀರಿ, ನಾವೇನು ಅದ್ರ ಬಗ್ಗೆ ತಕರಾರಿಲ್ಲ. ಕನಕಪುರ ನೀವು ಹುಟ್ಟೂರು ಮಾಡ್ಕೋಬೇಕು, ನಿಮ್ಗೆ ಯಾವ ತಾಲೂಕುಗಳು ಕಾಣಲ್ಲ, ಕನಕಪುರ ಒಂದೇ ಕಣ್ಣು ಕಾಣ್ತದೆ, ಕನಕಪುರ ಅಭಿವೃದ್ಧಿ ಆಗಬೇಕು ಅಂತ ನಿಮ್ಮ ಕನಸು. ಸೊ ಕನಕಪುರರ ಸುಪುತ್ರರು ನೀವು, ಮಾಡ್ಕೋಬೇಕು ಮಾಡ್ಕೊಳ್ಳಿ. ನೀವು ಬೇರೆ ತಾಲೂಕಿಗೆ ಏನು ಮಾಡಿದ್ದೀರಿ, ನೀವು ಮೂರು ಬಾರಿ ಸಂಸತ್ ಸದಸ್ಯರಾಗಿ ನಿಮ್ಮ ಸಾಕ್ಷಿ ಗುಡ್ಡೆ ಏನೈತೆ ಅಂತ ತೋರಿಸ್ಬೇಕಲ್ಲ ಜನಕ್ಕೆ. ಸುಮ್ಮನೆ ಯಾಮಾರಿಸಿ ಓಟ್ ಹಾಕ್ಸ್ಕೊಂಡು ಮೂರು ಬಾರಿ ಸಂಸತ್ ಸದಸ್ಯರಾಗಿದ್ರಿ, ನಮ್ಮನ್ನೆಲ್ಲ ಯಾಮಾರಿಸಿದ್ರಿ. ನಾವು ಜೆ ಡಿ ಎಸ್ ಶಾಸಕರಾಗಿದ್ದೋಗೂ ಹೋದ ಸರಿ ನಿಮಗೆ ಕಾಯಾವಾಚ ಮನಸ ದುಡಿಮೆ ಮಾಡಿ ನಿಮ್ಮನ್ನು ಗೆಲ್ಲಿಸಿದ್ದೀವಿ. ದಳದವರು ಬಂದು ನಾವೆಲ್ಲ ಹೋರಾಟಕ್ಕೆ ಇಳಿದು ಎಲ್ಲರೂ ಕನ್ವಿನ್ಸ್ ಮಾಡಿ ನಿಮ್ಗೆ ಓಟ್ ಹಾಕ್ಸಿ ಗೆಲ್ಲಿಸಿದ್ದೀವಿ. ನಮ್ಮ ಋಣ ನಿಮ್ಮ ಮೇಲಿದೆ, ನಿಮ್ಮ ಋಣ ಏನು ನಮ್ಮ ಮೇಲಿಲ್ಲ. ಆದರೆ ನೀವು ನಮ್ಮ ನಾಯಕರ ಬಗ್ಗೆ ಮಾತನಾಡಬೇಕಾದ್ರೆ ಸ್ವಲ್ಪ ಗೌರವಿತವಾಗಿ, ಚುನಾವಣೆ ಬಂದದೆ ಅಂತೇಳಿ ನೀವೇನು ಏನೂ ನಾನು ಸಾಧನೆ ಹೇಳ್ಕೊಳಕ್ಕಾಗದೆ ಕುಮಾರಸ್ವಾಮಿಯವ್ರ ಬಗ್ಗೆ ಮಾತಾಡ್ಬಿಟ್ರೆ ಜನ ಏನೋ ಓಟ್ ಹಾಕ್ಬಿಡ್ತಾರೆ ಅಂತೇಳಿ ನೀವೇನು ಭ್ರಮೆಲ್ ತೇಳ್ತಿದ್ರೆ, ಮೊನ್ನೆ ಏನೋ ಯಾಮಾರ್ಸ್ ಓಟ್ ಹಾಕ್ಸ್ಕೊಬಿಟ್ಟಿದ್ದೀರಿ, ಎಲ್ಲಿ ರಾಮನಗರದಲ್ಲೂ ಮಾಗಡಿಲಿ ಯಾಮಾರಿಸಿ, ಅದು ಯಾವುದೋ ಕಾರ್ಡು ಎಂ ಪಿ ಕಾರ್ಡ್ ಅಂತ ಕೊಟ್ಟು ಒಂದು ಕೂಪನ್ ಕೊಟ್ಬಿಟ್ಟು ಜನಕ್ಕೆ ಯಾಮಾರಿಸಿ ಓಟ್ ಹಾಕ್ಸ್ಕೊಂಬಿಟ್ಟಿದ್ದೀರಿ. ಈ ಯಾಮಾರಿಸೋ ಕೆಲಸ ಮುಂದಿನ ಚುನಾವಣೆಯಲ್ಲಿ ನಡೆಯಲ್ಲ, ಎಂ ಪಿ ಚುನಾವಣೆಯಲ್ಲಿ ನಿಮ್ಮದೆಲ್ಲ ನೋಡಾಗಿದೆ. ನೀವೆಲ್ಲ ಕೂಪನ್ ಕೊಡ್ತೀವಿ, ಗಿಫ್ಟ್ ಕೊಡ್ತೀವಿ ಅಂತಿದ್ದು ಏನೂ ಕೊಟ್ಟಿಲ್ಲ. ಜನ ಹಳ್ಳೀಲಿ ಕಾಯ್ತಾವ್ರೆ, ಎಲೆಕ್ಷನ್ ಚುನಾವಣೆ ಬರಲಿ, ಕಾಂಗ್ರೆಸ್ನವ್ರು ಬಂದಾಗ ತೋರಿಸ್ತೀವಿ ಏನು ಅಂತ.